ನಮ್ಮ ಬೆಂಗಳೂರಿಗೆ ಬೆಂಗಳೂರು ಅಂತ ಹೆಸರು ಯಾಕೆ ಬಂತು, ಹೇಗೆ ಬಂತು? ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು, ಏನೆಲ್ಲ ತ್ಯಾಗ ಮಾಡಿದ್ರು, ಅವರ ಸಾವು ಹೇಗಾಯ್ತು, ಜೊತೆಗೆ ಬೆಂಗಳೂರನ್ನ ಕಟ್ಟುವಂತ ಸಮಯದಲ್ಲಿ ಸ್ವಂತ ಕೆಂಪೇಗೌಡರ ಸೊಸೆಯನ್ನೇ ದೆವ್ವಗಳಿಗೆ ಹೆದರಿ ಬಲಿ ಕೊಡಲಾಯ್ತಂತೆ. ಹೀಗೆ ಬೆಂಗಳೂರಿನ ಬಗ್ಗೆ, ಕೆಂಪೇಗೌಡರ ಬಗ್ಗೆ ನಿಮಗೆ ತಿಳಿಯದೇ ಇರುವಂತ ಅಚ್ಚರಿ ವಿಷಯಗಳನ್ನ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಿದ್ದೀನಿ. ಬೆಂಗಳೂರಿಗೆ ಬೆಂಗಳೂರು ಅಂತ ಹೆಸರು ಯಾಕೆ ಬಂತು, ಹೇಗೆ ಬಂತು, ಇದರ ಹಿಂದಿರುವ ಕಾರಣಗಳೇನು, ರಹಸ್ಯಗಳೇನು ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ ಮೊದಲು ಕೆಂಪೇಗೌಡರ ಬಗ್ಗೆ ತಿಳ್ಕೊಳ್ಳೇಬೇಕು. ಕೆಂಪೇಗೌಡರು 1510 ಕೆಂಪನಂಜೇಗೌಡ ಮತ್ತೆ ಲಿಂಗಾಂಬೆ ಅನ್ನುವಂತ ತಂದೆ ತಾಯಿಗೆ ಜನಿಸ್ತಾರೆ. ಕೆಂಪನಂಜೇಗೌಡರು ಅಂದ್ರೆ ಕೆಂಪೇಗೌಡರ ತಂದೆ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಸಾಮಂತರಾಗಿರ್ತಾರೆ. ಸಾಮಂತರು ಅಂದ್ರೆ ರಾಜನಿಗೆ ಸೇನಾ ಬೆಂಬಲವನ್ನ ನೀಡುವಂತವರು, ಮತ್ತೆ ಆ ರಾಜ್ಯದ ಒಂದು ಭಾಗದಲ್ಲಿ ಆಡಳಿತವನ್ನ ನಡೆಸುವಂತವರು. ಹೀಗೆ ಕೆಂಪೇಗೌಡರು ಕೂಡ ತಂದೆಯ ರೀತಿನೇ ನಾಯಕತ್ವದ ಗುಣವನ್ನ ಹೊಂದಿರ್ತಾರೆ. ಬಾಲ್ಯದಲ್ಲಿ ಅತಿ ಚುರುಕಾಗಿದ್ದ ಕೆಂಪೇಗೌಡರು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅದರ ಜೊತೆಗೆ ಕತ್ತಿ ಬರೆಸಿ, ಕುದುರೆ ಸವಾರಿ, ಮಲ್ಲಕಳಗ ಮುಂತಾದ ವಿಷಯಗಳಲ್ಲೂ ಕೂಡ ಪರಿಣತಿ ಪಡಿತಾರೆ. ಮಗನ ಚತುರತೆ ಪರಾಕ್ರಮವನ್ನು ಕಂಡಂತ ಕೆಂಪನಂಜೇಗೌಡರು ಕೆಂಪೇಗೌಡರನ್ನ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಇದರ ನಂತರ ನಡೆದಿದ್ದೇ ರೋಚಕವಾದಂಥ ಘಟನೆಗಳು. ಒಮ್ಮೆ ವಿಜಯನಗರದ ಅದ್ಭುತ ಸೌಂದರ್ಯ ಸಂಪತ್ತನ್ನ ಕಂಡಂತ ಕೆಂಪೇಗೌಡರು, ನಾನು ಕೂಡ ಈ ರೀತಿ ಒಂದು ನಗರವನ್ನು ಕಟ್ಟಬೇಕು, ಸಾಕಷ್ಟು ಜನರಿಗೆ ಅದರಿಂದ ತುಂಬಾ ಉಪಯೋಗವಾಗಬೇಕು ಅನ್ನುವಂಥ ಕನಸನ್ನ ಕಾಣ್ತಾರೆ. ಆಗ ಶ್ರೀಕೃಷ್ಣದೇವರಾಯರ ಸಾವಿನ ನಂತರ ಅಚ್ಯುತರಾಯರು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಾರೆ. ಅಚ್ಯುತರಾಯರ ಹತ್ತಿರ ಕೆಂಪೇಗೌಡರು ಹೊಸದಾಗಿ ಒಂದು ನಗರವನ್ನು ಕಟ್ಟುವಂತ ಆಸೆಯನ್ನ ಹೇಳಿಕೊಂಡಾಗ ತುಂಬಾ ಸಂತಸದಿಂದ ಅಚ್ಯುತರಾಯರ ನಗರ ಸಾಮ್ರಾಜ್ಯಕ್ಕೆ ಅಂದರೆ ನಗರ ನಿರ್ಮಾಣಕ್ಕೆ 50,000 ವರಹಗಳನ್ನು ಕೊಟ್ಟು, ಕೆಲ ಹೋಬಳಿಗಳನ್ನು ಕೊಟ್ಟು ಧರ್ಮವೀರ ಎಂಬ ಬಿರುದನ್ನು ನೀಡಿ ಪ್ರೋತ್ಸಾಹ ಮಾಡ್ತಾರೆ. ಅದರ ನಂತರ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಸ್ಥಳವನ್ನ ಆಯ್ಕೆ ಮಾಡುವಾಗ ಯಲಹಂಕದಿಂದ 10 ಮೈಲಿ ದೂರದಲ್ಲಿ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದ ಹಚ್ಚ ಹಸಿರಿನಿಂದಲೇ ತುಂಬಿ ಹೋಗಿದ್ದ ಕಾಡು ಕಾಣ ಸಿಗುತ್ತೆ. ಇಲ್ಲಿ ನಾವು ನಗರವನ್ನು ಕಟ್ಟಿದ್ರೆ ಯಾವ ತೊಂದರೆಯೂ ಇರುವುದಿಲ್ಲ, ನೀರಿನ ಅಗತ್ಯತೆಗೂ ಕೂಡ ಈ ಸ್ಥಳ ಅನುಕೂಲವಾಗಿದೆ ಅಂತ ಭಾವಿಸಿ ಅಂತರ್ಜಲ ತಜ್ಞರನ್ನ ವಾಸ್ತುಶಿಲ್ಪಿಗಳನ್ನ ಕರೆಸಿ ಸ್ಥಳ ಪರಿಶೀಲನೆ ಮಾಡಿ ಖಾತ್ರಿ ಮಾಡಿಕೊಳ್ತಾರೆ. ನಂತರ 4 ನೇಗಿಲುಗಳಿಗೆ ಹಸುಗಳನ್ನು ಕಟ್ಟಿ ಅವುಗಳನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಬಿಟ್ಟು ಅವು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತವೋ ಅಲ್ಲಿವರೆಗೂ ಕೋಟೆ ಕಟ್ಟೋಣ, ನಗರ ನಿರ್ಮಾಣ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಹೀಗೆ 4 ಮಹಾದ್ವಾರಗಳು 5 ಕಿರಿದ್ವಾರಗಳನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟಕ್ಕೂ ನಗರವನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯ ಬಲಿದಾನ ಹೇಗಾಗುತ್ತೆ, ಅವರು ಯಾವ ರೀತಿ ಬಲಿಯಾಗ್ತಾರೆ ಗೊತ್ತಾ? ಇದನ್ನು ಕೇಳಿದರೆ ನಿಜವಾಗ್ಲೂ ಮನಸ್ಸಿಗೆ ದುಃಖವಾಗುತ್ತೆ. ಹೌದು, ಕೆಂಪೇಗೌಡರು ಬೃಹತ್ ಕೋಟೆಯನ್ನು ಕಟ್ಟುತ್ತಿರುವಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಲ್ಲಿದ್ದಂಥ ಹೆಬ್ಬಾಗಿಲಿನ ಕಂಬ ಪದೇ ಪದೇ ಎಷ್ಟು ಕಟ್ಟಿದರೂ ಕುಸಿದು ಬೀಳುತ್ತಿತ್ತು. ಇದಕ್ಕೆ ಹೆದರದೆ ಮತ್ತೆ ಆ ಬೃಹತ್ ಬಾಗಿಲನ್ನು ನಿಲ್ಲಿಸಿ ಯಥಾಪ್ರಕಾರ ಮನೆಗೆ ತೆರಳುತ್ತಾರೆ. ಆದರೆ ಮತ್ತೆಲ್ಲಿ ಆ ಬಾಗಿಲು ಬಿದ್ದು ತನ್ನ ವೈರಿಗಳ ಅಪಹಾಸ್ಯಕ್ಕೆ ಕಾರಣವಾಗ್ತೀನೇನೋ ಅಂತ ಭಾವಿಸಿ ಚಿಂತೆಗೀಡಾಗಿ ಜ್ಯೋತಿಷ್ಯರ ಬಳಿ ಈ ಸಮಸ್ಯೆಯನ್ನು ಹೇಳಿಕೊಂಡಾಗ ಆ ಜ್ಯೋತಿಷ್ಯರು ಈ ರೀತಿ ಹೇಳ್ತಾರೆ, ಇದು ಭೂತದ ಚೇಷ್ಟೆಯಾಗಿದ್ದು ಇದಕ್ಕೆ ಪರಿಹಾರವಾಗಿ ತುಂಬು ಗರ್ಭಿಣಿಯೊಬ್ಬಳ ಬಲಿಯ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಪ್ರಜೆಗಳನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ದಂಥ ಕೆಂಪೇಗೌಡರಿಗೆ ಇದು ನುಂಗಲಾರದ ತುತ್ತಾಗುತ್ತೆ. ಗರ್ಭಿಣಿಯನ್ನ ಬಲಿ ನೀಡೋದು ಸಾಧ್ಯವೇ ಇಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಇಷ್ಟೆಲ್ಲ ನಡೀತಿದ್ರು ಆ ಬಾಗಿಲು ಎಷ್ಟೇ ಸುಭದ್ರವಾಗಿ ಕಟ್ಟಿದ್ರು ಮತ್ತೆ ಮತ್ತೆ ಬೀಳುತ್ತಲೇ ಇರುತ್ತೆ. ಇದರಿಂದ ನಾನು ಕಂಡ ಕನಸು ನನಸಾಗ್ತಿಲ್ವಲ್ಲ, ಪ್ರಜೆಗಳಿಗೆ ನನ್ನಿಂದ ಏನು ಉಪಯೋಗ ಆಗ್ತಿಲ್ವಲ್ಲ ಅನ್ನೋ ಕೊರಗು ಕೆಂಪೇಗೌಡರನ್ನ ದಿನೇ ದಿನೇ ಕಾಡೋದು ಹೆಚ್ಚಾಗುತ್ತೆ. ಇದೆಲ್ಲವನ್ನ ಗಮನಿಸುತ್ತಿದ್ದ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ, ಮಾವನ ಕನಸು ಇಲ್ಲಿಗೆ ನಿಂತು ಹೋಗ್ಬಾರ್ದು ಅಂತ ಭಾವಿಸಿ ತಾನೇ ಬಲಿದಾನ ಮಾಡಿಕೊಳ್ಳುವಂತ ತೀರ್ಮಾನಕ್ಕೆ ಬರ್ತಾಳೆ. ಅದೇ ದಿನ ಕಡು ಕತ್ತಲಿನಲ್ಲಿ ಯಾರಿಗೂ ತಿಳಿಯದಂತೆ ಕೋಟೆಯ ಬಾಗಿಲ ಬಳಿ ಹೋಗಿ ಕೋಟೆಯ ಬಾಗಿಲು ನಿಲ್ಲಬೇಕು ಅಂತ ಪ್ರಾರ್ಥಿಸಿ ತನ್ನ ಜೀವವನ್ನು ತ್ಯಾಗ ಮಾಡಿಕೊಂಡ್ಲಂತೆ. ಆಗ ಆ ಕೋಟೆಯ ಬಾಗಿಲೇನೋ ನಿಂತಿರುತ್ತೆ, ಆದರೆ ಕೆಂಪೇಗೌಡರ ಪರಿವಾರದ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಹೀಗೆ
ಕೆಂಪೇಗೌಡರು ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಂಡು ಪ್ರಜೆಗಳಿಗೋಸ್ಕರ ಅನೇಕ ಕೆರೆ ಕಟ್ಟೆಗಳು, ಪೇಟೆಗಳು, ಬೀದಿಗಳು, ಗೋಪುರಗಳು, ಮಂದಿರಗಳು ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿ ಪ್ರಜೆಗಳಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಆದರೆ ಇಲ್ಲೇ ಕಾದಿತ್ತು ಕೆಂಪೇಗೌಡರಿಗೆ ಒಂದು ದೊಡ್ಡ ಆಘಾತ. ಅದೇನೆಂದರೆ, ಕೆಂಪೇಗೌಡರು ಬೆಂಗಳೂರು ನಗರಕ್ಕೆ ಪ್ರತ್ಯೇಕವಾದಂಥ ನಾಣ್ಯವನ್ನು ಚಲಾವಣೆಗೆ ತರಬೇಕು ಅನ್ನೋಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದರೆ ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಮರಾಯ ಅಂದರೆ ಅಚ್ಯುತರಾಯರ ಅಳಿಯ ಕೆಂಪೇಗೌಡರು ಪ್ರತ್ಯೇಕ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಭಾವಿಸಿ ಕೆಂಪೇಗೌಡರನ್ನ 5 ವರ್ಷ ಸೆರೆಮನೆಯಲ್ಲಿ ಇಡ್ತಾರೆ. ಸೆರೆಮನೆವಾಸವನ್ನು ಅನುಭವಿಸಿ ಬಿಡುಗಡೆಯಾದಂಥ ಕೆಂಪೇಗೌಡರು ಕುಣಿಗಲ್ನಿಂದ ಬರುವಾಗ ಮಾಗಡಿಗೆ ಸಮೀಪವಾದ ಕೆಂಪಾಪುರ ಎಂಬಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಸಾವನ್ನಪ್ಪಿದ್ರು ಅಂತ ತಿಳಿದು ಬರುತ್ತೆ. ಇನ್ನು ಕೆಲವರು ಹೇಳೋ ಪ್ರಕಾರ, ಕೆಂಪೇಗೌಡರು ಸೆರೆಮನೆವಾಸವನ್ನು ಮುಗಿಸಿ ಹೊರಬಂದಾಗ ಪ್ರಜೆಗಳೇ ಕೆಂಪೇಗೌಡರಿಗೆ ಅಷ್ಟಾಗಿ ಗೌರವ ಕೊಡಲಿಲ್ಲ ಅನ್ನೋ ಕೊರಗಿನಿಂದಲೇ ಕೆಂಪೇಗೌಡರು ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಅಷ್ಟಕ್ಕೂ ಈಗ ಕೆಂಪೇಗೌಡರು ಕಟ್ಟಿಸಿದಂಥ ನಗರಕ್ಕೆ ಬೆಂಗಳೂರು ಅಂತ ಹೆಸರು ಯಾವ ರೀತಿ ಬಂತು ಅಂತ ನೋಡೋಣ. ಇತಿಹಾಸಕಾರರು ಇದರ ಬಗ್ಗೆ ಅನ್ವೇಷಣೆ ಮಾಡುವಂಥ ಸಮಯದಲ್ಲಿ ಅವರಿಗೆ ಅನೇಕ ಊಹಾಪೋಹಗಳು ಕೇಳಿ ಬರುತ್ತವೆ. ಆದರೂ ಅವರ ಅನ್ವೇಷಣೆಗಳಲ್ಲಿ ತಿಳಿದು ಬರೋದೇನೆಂದರೆ, ಬೆಂಗಳೂರಿನ ಹೆಬ್ಬಾಳದ ಸಮೀಪದಲ್ಲಿರುವಂಥ ಕೊಡಿಗೆಹಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಮೊದಲು ದಟ್ಟವಾದ ಅರಣ್ಯವಿತ್ತಂತೆ. ಹೊಯ್ಸಳ ದೊರೆ ಆ ಕಾಡಿನಲ್ಲಿ ದಾರಿ ತಪ್ಪಿ ಏಕಾಂಗಿಯಾಗಿ ದಾಹ ಹಸಿವಿನಿಂದ ದಣಿದಿದ್ದಾಗ ಒಂದು ಗುಡಿಸಿಲಿನಲ್ಲಿ ವಾಸವಾಗಿದ್ದಂಥ ಅಜ್ಜಿ ತನ್ನ ಮನೆಯಲ್ಲಿದ್ದಂಥ ಬೆಂದ ಕಾಳು ಮತ್ತು ನೀರನ್ನು ಕೊಟ್ಟು ದಾಹ ನೀಗಿಸ್ತಾಳಂತೆ. ಇದರಿಂದಾನೇ ಆ ಅಜ್ಜಿ ಇದ್ದಂಥ ಗುಡಿಸಿಲಿನ ಜಾಗಕ್ಕೆ ಬೆಂದಕಾಳೂರು ಅಂತ ಕರೆದು ಅದು ಬೆಂಗಳೂರಾಗಿ ಪರಿವರ್ತನೆ ಆಯಿತು ಅಂತ ಹೇಳಲಾಗುತ್ತೆ. ಇನ್ನೊಂದು ಮೂಲದ ಪ್ರಕಾರ ಬೆಂಗಳೂರು ಅನ್ನುವಂಥ ಹೆಸರು ಮೊದಲೇ ಬೇರೊಂದು ಊರಿಗೆ ಇಟ್ಟಿದ್ದರು. ಆ ಊರೇ ಕೆಂಪೇಗೌಡರ ತಾಯಿ ಮತ್ತು ಪತ್ನಿಯ ಊರಾಗಿತ್ತು. ಅದೇ ಹೆಸರನ್ನು ಕೆಂಪೇಗೌಡರು ಕಟ್ಟಿಸಿದಂಥ ನಗರಕ್ಕೆ ಇಡಲಾಯಿತು ಅಂತ ಹೇಳಲಾಗುತ್ತೆ. ಈ ಎರಡೂ ಮೂಲಗಳಿಂದಲೇ ಬೆಂಗಳೂರು ಅನ್ನುವಂಥ ಹೆಸರು ಬಂದಿದೆ ಅನ್ನೋದಂತೂ ಸತ್ಯ. ಇದರ ಜೊತೆಗೆ ಕೆಲ ಊಹಾಪೋಹಗಳು ಯಾವ್ಯಾವು ಅಂದರೆ, ಅವು ಬೆಣಚಕಲ್ಲೂರು, ಬೆಂಗಾವಲೂರು, ಬೆಂಗಳೂರು, ಬೆಂದಕಡೂರು, ವೆಂಕಟೂರು, ಹೀಗೆ ಬೆಂಗಳೂರಿನ ಹೆಸರ ಬಗ್ಗೆ ಅನೇಕ ಊಹೆಗಳು ತುಂಬಿ ಹೋಗಿವೆ. ಆದರೆ ದುಃಖದ ಸಂಗತಿ ಏನು ಗೊತ್ತಾ, ಪ್ರಜೆಗಳಿಗೋಸ್ಕರ ಕೆರೆ ಕಟ್ಟೆಗಳು, ಬೀದಿಗಳು, ರಸ್ತೆಗಳು, ಉದ್ಯಾನಗಳು, ಕೋಟೆಗಳು, ಮಂದಿರಗಳು, ದೇವಾಲಯಗಳು, ಕೊನೆಗೆ ಬೃಹತ್ ಬೆಂಗಳೂರನ್ನೇ ಕಟ್ಟಿ ಕನ್ನಡಿಗರಿಗೋಸ್ಕರ ಉಡುಗೊರೆಯಾಗಿ ಕೊಟ್ಟಂಥ ಕೆಂಪೇಗೌಡರ ಸಮಾಧಿ ಪುಣ್ಯಭೂಮಿ ಇಂದು ಪಾಳು ಬಿದ್ದಿದೆ. ಇಷ್ಟು ದೊಡ್ಡದಾಗಿ ಅಭಿವೃದ್ಧಿಯಾಗಿರುವಂಥ ಬೆಂಗಳೂರನ್ನ ಕಟ್ಟಿದಂಥ ಒಬ್ಬ ಧರ್ಮವೀರನ ಪುಣ್ಯಭೂಮಿ ಅಭಿವೃದ್ಧಿಯಾಗದೆ, ನವೀಕರಿಸದೆ ಹೆಸರಿಗಷ್ಟೇ ಉಳಿದೋಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಶ್ರಮಕ್ಕೆ ನಿಮ್ಮ ಮೆಚ್ಚುಗೆಯನ್ನು ಮಾತ್ರ ಬಯಸ್ತೇನೆ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚ್.